ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ್ದನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹೊಸ ಹೊಸ ವಿಡಿಯೋಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇಲ್ಲಿ ನಾವು ತಾಳಮಾಡಿ ನೋಡೋದಾದ್ರೆ ಅವರ ಒಂದು ಪರಿಸ್ಥಿತಿ ಒಂದು ಬದಲಾಗಬೇಕು. ಇನ್ನೊಂದು ಉತ್ತಮ ಜೀವನವನ್ನು ಸಾಗಿಸಲಿಕ್ಕೆ ಇಂಥ ಒಂದು ಶಿಬಿರಗಳು ಮತ್ತೆ ಈ ಒಂದು ತಿಳುವಳಿಕೆ ಇವತ್ತು ಮಠದಿಂದ ಜೊತೆಗೆ ಒಂದೇನು ಜವಾಬ್ದಾರಿಯನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಮಾಡಿದರೆ ನಿಜವಾಗಿಯೂ ಶ್ಲಾಘನೀಯ. ಇಂಥ ಒಂದು ಕಾರ್ಯಕ್ರಮನ ಇನ್ನೂ ಹೆಚ್ಚಾಗಿ ಆ ಒಂದು ತಿಳುವಳಿಕೆ ಕೊಡ್ತಕ್ಕಂಥ ಕೆಲಸ ಆಗಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಇನ್ನೂ ಒಂದು ಮುಖ್ಯವಾಗಿ ನಾನು ಎಲ್ಲರನ್ನೂ ತಾಳೆ ಮಾಡೋದಾದ್ರೆ ಮುಂದೆ ಇವತ್ತು ಸರ್ಕಾರ ಹಣ ಇವತ್ತೇನು ಇಷ್ಟು ಒಂದು ಫ್ರೀಯಾಗಿ ಒಂದು ಮಾರಾಟ ಬಹುಶಃ ಈ ಆರೋಗ್ಯಕ್ಕೆ ಎಷ್ಟು ಅನುದಾನ ನೀಡ್ತಾ ಇದ್ದಾರೆ ಮತ್ತು ಅಲ್ಲಿ ಎಷ್ಟು ಖರ್ಚಾಗ್ತದೆ ಬೇರೆ ಬೇರೆ ಮೂಲಗಳಿಂದ ಮಂತ್ರಿ ಹೆಚ್ಚು ಅಂಗಡಿಗಳನ್ನು ತೆರವು ಮಾಡಿದ್ದಾರೆ. ಇನ್ನೊಂದು ಕಡೆ ಇಲ್ಲಿ ಸಮಸ್ಯೆಗಳಾಗಿರೋದು ಹೆಚ್ಚುತ್ತಾ ಇದೆ. ಇದು ಸರ್ಕಾರನೂ ಸಹ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ನಾನು ಭಾವಿಸ್ತೇನೆ. ಯಾಕೆಂದರೆ ಈ ವಾರದಲ್ಲಿ ಇವತ್ತು ನಾವು ಎಷ್ಟು ಜನ ಕಷ್ಟದಲ್ಲಿದ್ದಾರೆ ಅನ್ನೋದನ್ನು ಪರಿಗಣಿಸಿ ನಾನು ಮಾತನ್ನು ಹೇಳ್ತಾ ಇದ್ದೇನೆ. ಇದರಿಂದ ಅನಾಹುತಗಳಾಗ್ತಿದೆ ಹೊರತು ಲಾಭಕ್ಕೂ ಇಲ್ಲ. ಬಹುಶಃ ಆದಾಯ ಬೇರೆ ಮೂಲಗಳಿಂದಲೂ ದೃಢೀಕರಿಸ್ಬೋದು, ಇದರಿಂದಲೇ ಅಂತಲ್ಲ. ಬಹುಶಃ ಇದನ್ನೂ ಸಹ ಯಾವ್ಯಾವ ಒಂದು ಸಂದರ್ಭದಲ್ಲಿ ಇದನ್ನು ಇದಕ್ಕೊಂದು ಕಡಿವಾಣ ಹಾಕಲಿಕ್ಕೆ ಸಾಧ್ಯವಾದ ಸರ್ಕಾರ ಗಮನಿಸಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಇದು ಬಹಳ ಒಂದು ಮುಖ್ಯ ಅಂತ ಹೇಳಿ ಅನಿಸುತ್ತಿದೆ. ನೀವುಗಳು ಸಹ ಇವತ್ತೇನು ಈ ಒಂದು ಕೃತಕ್ಕೊಳಗಾಗಿ ನಿಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಂಡು ನಿಮ್ಮ ಸಂಸಾರದ ಒಂದು ಸುಖ ನೆಮ್ಮದಿ ಶಾಂತಿಯನ್ನು ಹಾಳು ಮಾಡಿ ನೀವು ಬದುಕೋದಕ್ಕೆ ಇಲ್ಲಿ ನೀವು ಅರ್ಹರಲ್ಲ. ನೀವು ಮತ್ತೆ ಏನೋ ಹೊಟ್ಟು ಬರ್ತೀರಾ? ನೀವು ಯಾಕೆ ಇಲ್ಲಿ ಮತ್ತೆ ನಮಗೆ ಉಪಯೋಗ ಅವಕಾಶ ಇದೆಯಾ? ಈ ಒಂದು ಭಗವಂತ ಕೊಟ್ಟಿರ್ತಕ್ಕಂಥ ಈ ಒಂದು ಸುಂದರ ಒಂದು ನಮ್ಮ ದೇಹ ನಾವೇ ನಾವು ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೊಂದು ಕಾರಣ ಅಷ್ಟೇ, ದಯವಿಟ್ಟು ಏನಿಗೊಂದು ನೀವು ಶಬ್ದ ಮಾಡಿದ್ದೀರ ನಾನು ಬಿಡ್ತೀನಿ ಅಂತ ಹೇಳಿ ಆ ಒಂದು ಕೊನೆ ತನಕ ಈಗಿರೋ ತನಕ ಅದನ್ನು ಪಾಲನೆ ಮಾಡ್ತೀನಿ ಅಂತ ಹೇಳಿ ಭಾವಿಸ್ತೀನಿ. ಮಾಡ್ತಿರ್ತಾನೆ ಅದು ಸಹಾಯ ಕೊಟ್ಟು ಉದ್ಯೋಗ ಹೆಸರಲ್ಲಿ ಶಬ್ದ ಮಾಡಿರೋದು ಭಗವಂತ ಎಲ್ಲ ಗಮನಿಸ್ತಿರ್ತಾನೆ. ಸೊ ಆದ್ದರಿಂದ ನೀವು ಆ ಕೆಲಸ ನೀವು ಮಾಡ್ತೀರ ಅಂತ ಹೇಳಿ ಭಾವಿಸ್ತಾ ನೀವು ಸಹ ಇದು ಇದ್ರೆ ಮಾದರಿ ಆಗ್ಬೇಕು. ಬಹುಶಃ ಇವತ್ತೆಲ್ಲ ಎಷ್ಟೇ ಏನೇ ಒಂದು ಇವತ್ತು ನಮಗೆ ಬಹಳ ಕೈಗೆಟ್ಟುವ ರೀತಿಯಲ್ಲಿ ಇದ್ರೂ ಸಹ ನಿಮ್ಮ ಮನಸ್ಸು ನಿಮ್ಮ ಅಥೋಟಿಯಲ್ಲಿದ್ದರೆ ಯಾವುದೂ ಇಲ್ಲಿ ಏನು ಆಗಲ್ಲ. ಆ ಒಂದು ಕಾರಣದ ತಾವುಗಳು ಸಹ ಇವತ್ತೇನು ಈ ಒಂದು ಶಿಬಿರಗಳನ್ನು ಈ ಒಂದು ಕಾರ್ಯಕ್ರಮದ ಒಂದು ಅರ್ಥಪೂರ್ಣವಾಗಿ ಆಗಲಿಕ್ಕೆ ನೀವು ಕಾರಣಭೂತರಾಗಿದ್ದೀರ. ನಿಮ್ಮೇನು ಶಿಬಿರಾರ್ಥಿಗಳು ನಿಮ್ಮ ಬದುಕಲ್ಲಿ ಭಗವಂತ ಮನೆ ಮಾದೇಶದ ಮತ್ತು ಮುಖ್ಯವರ ಆಶೀರ್ವಾದದಿಂದ ನಿಮ್ಮ ಬದುಕು ಅಷ್ಟಾಗಿ ಮುಂದಿನ ಒಂದು ಜೀವನದ ಉದ್ದಕ್ಕೂ ನೀವು ಸುಖ ಸಂತೋಷ ನೆಮ್ಮದಿಯಿಂದ ಮಾಡಿ ಕಷ್ಟಪಟ್ಟು ನಿಮ್ಮ ಮಕ್ಕಳಿಗೆ ನೀವು ದಾರಿ ಬೇಕಾಗಿ ಅಂತ ಹೇಳಿ ಆಶಿಸ್ತ ಈ ಒಂದು ಕಾರ್ಯಕ್ರಮ ಎಷ್ಟೋ ಒಂದು ಅಚ್ಚುಕಟ್ಟಾಗಿ ಮೂಡಿ ಬರಲಿಕ್ಕೆ ಇವತ್ತು ವಿದ್ಯಾರ ಒಂದು ಹಿಂದೆ ಸಾಧ್ಯದಲ್ಲಿ ಇವತ್ತು ನಡುವೆಯಲ್ಲಿದೆ. ಅದು ಸಹ ಇವತ್ತು ಏನು ಸಮಾಜನ ಒಟ್ಟಾರೆ ಯಾವ ಒಂದು ರೀತಿಯಲ್ಲಿ ಸೇವೆ ಮತ್ತು ಒಂದು ಬದುಕು ಒಂದು ರೂಪಿಸ್ಕೊಳ್ಳಿಕ್ಕೆ ಅವರ ಒಂದು ನಿಜವಾದ ಒಂದು ರೀತಿ ಭಗವಂತ ಒಂದು ಮಾನವ ರೂಪದಲ್ಲಿ ಕಳಿಸಿದ್ದಾನೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಹಾಗಾಗಿ ತಮ್ಮನೂ ಸಹ ಇದೆಲ್ಲರೂ ಅರ್ಥಕೊಂಡು ಮುಂದೆ ನಿಮ್ಮ ಬದುಕು ಚೆನ್ನಾಗಾಗಲಿ ಅಂತ ಹೇಳಿ ಆಸ್ಪತ್ರೆ.